कलर्स कन्नड मनोरंजने यावागलू कूड़ा मुंदिरुत्ते सीरियल प्रसार आगताने इरुत्ते अदर जोतेगे वर्षानुगट्टले प्रसारवादंत हळेय सीरियल कूड़ा जनर मनसिनल्लि अच्चळियदंते हागे उळिदिदे तीरा इत्तीचिन होस सीरियल प्रेक्षकर मनसन्न गेल्ता इद्दरे हळेय सीरियल नेनपिसिकोंडवरु कूड़ा तुंबा जन इद्दारे आ पैकि इत्तीचेगे त्रिपुर सुंदरी लक्षण हागेने पुण्यवति सेरिदंते गीता हीगे हलवारु सीरियल्गळु प्रसार आगता इदे एल्ला सीरियल्गळु ओंदक्किंत ओंदु विभिन्न कथे मत्तु नट नटियर नटने कूड अद्भुतवागिदे टीआरपी अल्लू कूड ओंदरंते ओंदु सीरियल्गळु पैपोटिगे बिद्दिवे कलर्स कन्नडदल्लि प्रसारवागता इरुव प्रतियोंदु सीरियल्गळु ಜನರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಯಶಸ್ವಿ ಆಗ್ತಾ ಇದೆ ಆ ಪೈಕಿ ಟಿಆರ್ಪಿಯನ್ನು ಪುಡಿ ಪುಡಿ ಮಾಡಿದ ಮತ್ತು ಹೊಸ ಇತಿಹಾಸವನ್ನು ಸೃಷ್ಟಿಸಿದ ಸೀರಿಯಲ್ಗಳು ಅಂತಂದರೆ ಅದು ಭಾಗ್ಯಲಕ್ಷ್ಮಿ ಮತ್ತು ಲಕ್ಷ್ಮೀ ಭರಮ ಮೊದಲಿಗೆ ಇವೆರಡು ಒಂದೇ ಕಥೆ ಅಂತ ಭಾವಿಸಲಾಗಿತ್ತು ಆದರೆ ಅದಾದಮೇಲೆ ಎರಡು ಬೇರೆ ಬೇರೆ ಸಂಚಿಕೆಗಳಾಗಿ ಪ್ರಸಾರ ಆಗೋಕ್ಕೆ ಶುರುವಾದವು ಅಂದರೆ ಎರಡು ಬೇರೆ ಬೇರೆ ಪ್ರತ್ಯೇಕ ಸೀರಿಯಲ್ಗಳಾಗಿ ಪ್ರಸಾರ ಆಗೋಕ್ಕೆ ಶುರುವಾದವು ಅದರಲ್ಲಿ ಭಾಗ್ಯಲಕ್ಷ್ಮಿ ಒಂದು ರೀತಿಯಾಗಿ ಎಲ್ಲರ ಗಮನ ಸೆಳೀತಾ ಇದ್ದರೆ ಇನ್ನೊಂದು ರೀತಿಯಲ್ಲಿ ಲಕ್ಷ್ಮೀ ಭರಮ ಕೂಡ ಎಲ್ಲರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಯಶಸ್ವಿ ಆಗ್ತಾ ಇದೆ ಅದರಲ್ಲಿ ಬರ್ತಾ ಇರುವಂಥ ನಟ ನಟಿಯರು ಎಲ್ರಿಗೂ ಇಷ್ಟ ಆಗ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಸುಷ್ಮಾ ಅಭಿನಯ ಇಷ್ಟ ಆಗ್ತಿದ್ರೆ ಇನ್ನೊಂದು ಕಡೆಯಲ್ಲಿ ಇತ್ತ ಲಕ್ಷ್ಮೀ ಅಭಿನಯ ಕೂಡ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಶಮಂತ್ ಮತ್ತು ಭೂಮಿಕಾ ಅವರ ಕಾಂಬಿನೇಷನ್ ಎಲ್ಲರಿಗೂ ಇಷ್ಟ ಆಗಿದೆ ಇದೀಗ ಭೂಮಿಕಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ವಿಚಾರಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನಿಜವಾಗ್ಲೂ ಕೂಡ ಈಕೆ ಇಷ್ಟು ಚಿಕ್ಕ ಹುಡುಗಿನ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಸಾಧನೆ ಮಾಡಿದ್ದಾಳ ಇನ್ನು ವಿದ್ಯಾರ್ಥಿನ ಅಯ್ಯೋ ಏನು ಓದ್ತಾ ಇದ್ದಾಳೆ ಹೇಗೆ ಎಜುಕೇಷನ್ನು ಮತ್ತು ಸೀರಿಯಲ್ಲು ಎರಡನ್ನೂ ಈಕೆ ಬ್ಯಾಲೆನ್ಸ್ ಮಾಡ್ತಾಳೆ ಕಷ್ಟ ಆಗಲ್ವಾ ಇವರ ಅಪ್ಪ ಅಮ್ಮ ಏನು ಹೇಳ್ತಾರೆ ಇದೆಲ್ಲದರ ಬಗ್ಗೆ ಎಲ್ಲರೂ ಸರ್ಚ್ ಮಾಡ್ತಾ ಇದ್ದಾರೆ ಇವತ್ತು ಆಕೆಯ ಬಗ್ಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ನಿಮ್ಮ ಮೆಗಾ ಸುದ್ದಿ ಮಾಡ್ತಾ ಇದೆ ಇದೇ ಥರದ ಸುದ್ದಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕಲರ್ಸ್ ಕನ್ನಡದಲ್ಲಿ ಹಲವು ಧಾರಾವಾಹಿಗಳು ಪ್ರಸಾರವಾಗ್ತಾ ಇದೆ ಅದರಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಹೆಚ್ಚು ಜನಮನ್ನಣೆಯನ್ನು ಗಳಿಸಿದೆ ಧಾರಾವಾಹಿಯ ಜನಪ್ರಿಯತೆಗೆ ಪ್ರಮುಖ ಕಾರಣ ನಾಯಕ ನಟಿ ಭೂಮಿಕಾ ರಮೇಶ್ ಅಕ್ಕನ ಮುದ್ದಿನ ಲಡ್ಡು ದೊಡ್ಡಮ್ಮನಿಗೆ ಬೇಡವಾದ ಮಗಳು ಯಾರಿಗೂ ನೋವುಂಟು ಮಾಡದ ಅತ್ತೆಯ ಕೈಗೊಂಬೆಯಾಗಿ ಮಹಾಲಕ್ಷ್ಮಿ ಪಾತ್ರ ನೋಡುಗರ ಮನಸೂರೆಗೊಂಡಿದೆ ಅಷ್ಟಕ್ಕೂ ಈ ಭೂಮಿಕಾ ರಮೇಶ್ ಯಾರು ಅವರ ಹಿನ್ನೆಲೆ ಬಗ್ಗೆ ಏನು ಇಲ್ಲಿದೆ ಉತ್ತರ ಈ ಹಿಂದೆ ಭೂಮಿಕಾ ರಮೇಶ್ ಪಿಯುಸಿ ಓದುತ್ತಿದ್ದಾಗ ದೊರೆಸಾನಿ ಧಾರಾವಾಹಿಯ ಆಡಿಷನ್ಗೆ ಬಂದಿದ್ರು ಆದರೆ ಅಲ್ಲಿ ಅವರನ್ನು ತಿರಸ್ಕರಿಸಲಾಯಿತು ಹೌದು ಆಗ ಸಹಜವಾಗಿ ಭೂಮಿಕಾಗೆ ಸಿಕ್ಕಾಪಟ್ಟೆ ಬೇಸರ ಆಗಿತ್ತು ಬರ್ತಾ ಇದ್ದ ಹಾಗೇನೆ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ರಲ್ಲ ಅನ್ನುವಂಥ ಬೇಸರ ಭೂಮಿಕಾಗೆ ಆಯಿತು ಇನ್ಮುಂದೆ ಯಾವುದರಲ್ಲೂ ಕೂಡ ಅವಕಾಶ ಸಿಗೋದಿಲ್ವೇನೋ ಅಂತ ಭೂಮಿಕಾ ಭಾವಿಸಿದ್ರು ಆದರೆ ಭೂಮಿಕಾ ನೋಡೋದಕ್ಕೆ ತುಂಬಾ ಇನ್ನೋಸೆಂಟ್ ಹುಡುಗಿ ಥರ ಕಾಣಿಸ್ಕೊಳ್ತಾ ಇದ್ರು ಅವರ ಮುಖದಲ್ಲಿ ಆ ಮುಗ್ಧತೆ ಅನ್ನೋದು ಈಗಲೂ ಕೂಡ ಹಾಗೆ ಇದೆ ಯಾಕಂದರೆ ಚಿಕ್ಕ ಹುಡುಗಿ ಕೂಡ ಇದಾದ ಮೇಲೆ ದೊರೆಸಾನಿ ಸೀರಿಯಲ್ನಲ್ಲಿ ಬೇರೆಯವರು ಅಭಿನಯಿಸೋಕೆ ಶುರು ಮಾಡ್ತಾರೆ ರೂಪಿಕಾ ಅದರ ಹೀರೋಯಿನ್ ಆಗ್ತಾರೆ ಆದರೆ ಸ್ವಲ್ಪ ದಿನಗಳ ಕಾಲ ಪ್ರಸಾರವಾದಂಥ ಆ ಸೀರಿಯಲ್ನ ಆದಷ್ಟು ಬೇಗ ಮುಗಿಸಿಬಿಡ್ತಾರೆ ಭೂಮಿಕಾ ಆಗ ಬಹಳ ಯೋಚನೆ ಮಾಡ್ತಾರೆ ನಾನು ಈ ಸೀರಿಯಲ್ನಲ್ಲಿ ನಟಿಸಬೇಕಾಗಿತ್ತಲ್ಲ ಆದರೆ ಅವಕಾಶ ಕೈತಪ್ಪಿ ಹೋಗಿಬಿಡ್ತಲ್ವಾ ಅನ್ನುವಂಥ ಬೇಸರ ಅವರಿಗೆ ಆಯಿತು ಆದರೆ ಚಿಕ್ಕ ವಯಸ್ಸಿನಿಂದಲೇ ಹಲವಾರು ನೃತ್ಯ ಶೋಗಳಲ್ಲಿ ಮತ್ತು ಕಾರ್ಯಕ್ರಮಗಳಲ್ಲಿ ಚಿಕ್ಕಪುಟ್ಟ ಪಾತ್ರಗಳಲ್ಲಿ ಸಿನಿಮಾಗಳಲ್ಲಿ ಭೂಮಿಕಾಗೆ ಇವತ್ತಲ್ಲ ನಾಳೆ ಅವಕಾಶಗಳು ಸಿಕ್ಕೇ ಸಿಗುತ್ತೆ ಅನ್ನುವಂಥ ಬಲವಾದ ನಂಬಿಕೆ ಆಯಿತು ಆ ಕಾರಣಕ್ಕಾಗಿ ಅವರು ಪ್ರಯತ್ನವನ್ನು ಮಾತ್ರ ಬಿಟ್ಟಿರಲಿಲ್ಲ ಆದರೆ ಭೂಮಿಕಾ ರಮೇಶ್ ನಟಿ ಮಾತ್ರವಲ್ಲ ಉತ್ತಮ ನೃತ್ಯಗಾರ್ತಿ ಅನ್ನೋದು ಬಹುತೇಕ ಮಂದಿಗೆ ಗೊತ್ತೇ ಇಲ್ಲ ಭೂಮಿಕಾ ಶಾಸ್ತ್ರೀಯ ನೃತ್ಯಗಾರ್ತಿ ಹೌದು ಇಲ್ಲಿ ಬರುವಂಥ ಇನ್ನೊಂದು ಹೀರೋಯಿನ್ ಕೀರ್ತಿ ಕೂಡ ಭರತನಾಟ್ಯ ಕಲಾವಿದೆ ಇಬ್ಬರು ಕೂಡ ಡ್ಯಾನ್ಸರೇ ಇನ್ನು ನಾಲ್ಕನೇ ತರಗತಿಯಲ್ಲಿರುವಾಗಲೇ ಭೂಮಿಕಾ ರಮೇಶ್ ತೆಲುಗು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ನೋಡುಗರ ಗಮನ ಸೆಳೆದಿದ್ರು ತೆಲುಗು ಝೀ ವಾಹಿನಿಯಲ್ಲಿ ಪ್ರಸಾರವಾದ ಡ್ಯಾನ್ಸ್ ಶೋನಲ್ಲಿ ಭಾಗವಹಿಸಿದ್ದ ಭೂಮಿಕಾ ಪ್ರಭುದೇವ ಅವರ ತಂದೆ ಮೂಗುರು ಸುಂದರಂ ಮೆಚ್ಚುಗೆಗೆ ಪಾತ್ರರಾದರು ನಿಮ್ಮ ಮಗಳನ್ನು ಪ್ರೋತ್ಸಾಹಿಸಿದರೆ ದೊಡ್ಡ ಕಲಾವಿದೆ ಆಗ್ತಾಳೆ ಅಂತ ಮೂಗುರು ಸುಂದರಂ ಮೊದಲೇ ಭವಿಷ್ಯ ನೋಡ್ತಿದ್ರು
ಅವರ ಪ್ರಕಾರ ಭೂಮಿಕಾ ಪ್ರಸ್ತುತ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಿಂದ ಬಹಳ ಜನಪ್ರಿಯರಾಗಿದ್ದಾರೆ. ಸಿನಿಮಾಗಳಲ್ಲೂ ಅವರಿಗೆ ಅವಕಾಶಗಳು ಬರ್ತಾ ಇದೆ. ಭೂಮಿಕಾ ಸದ್ಯಕ್ಕೆ ಯಾವುದೇ ಸಿನಿಮಾಗಳಲ್ಲೂ ನಟಿಸದೇ ಇರೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಯಾಕಂದ್ರೆ ಈಗ ತಾನೇ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದೇನೆ, ಸಿಕ್ಕಿರುವಂತಹ ಅವಕಾಶವನ್ನ ಮೊದಲು ಉಪಯೋಗ ಮಾಡ್ಕೋಬೇಕು, ಆ ನಂತರ ಇನ್ನುಳಿದ ಅವಕಾಶಗಳತ್ತ ಗಮನ ಸೆಳಿಬೇಕು ಅಥವಾ ಗಮನ ವಹಿಸಬೇಕು. ಯಾಕಂದ್ರೆ ಎರಡು ದೋಣಿಗಳ ಮೇಲೆ ಒಟ್ಟಿಗೆ ಕಾಲನ್ನ ಇಡೋದಕ್ಕೆ ಸಾಧ್ಯವಾಗೋದಿಲ್ಲ. ನನಗೆ ಇನ್ನು ಚಿಕ್ಕ ವಯಸ್ಸು, ಈಗಲೇ ನಾನು ಈ ನಿರ್ಧಾರವನ್ನು ಮಾಡಬಾರ್ದು ಅನ್ನುವಂಥದ್ದು ಅವರ ಮನಸ್ಥಿತಿ ಆಗಿದೆ. ಇನ್ನು ಭೂಮಿಕಾ ಈಗ ತಾನೇ ಓದ್ತಾ ಇದ್ದಾರೆ. ಹೌದು, ಭೂಮಿಕಾ ಓದಿನ ಜೊತೆಗೆ ನಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹೌದು, ಭೂಮಿಕಾ ತುಂಬ ಜನಕ್ಕೆ ಗೊತ್ತಿಲ್ಲ ಏನು ಓದ್ತಾ ಇದ್ದಾರೆ ಅಂತ. ಆಕೆ ಮೆಡಿಕಲ್ ಓದಬೇಕು ಅನ್ನುವಂಥ ಮಹದಾಸೆ ಇತ್ತು. ಆ ಕಾರಣಕ್ಕಾಗಿ ತನ್ನ ಎಜುಕೇಷನನ್ನು ಕೂಡ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಭೂಮಿಕಾ ಒಂದು ಕಡೆಯಲ್ಲಿ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿದ್ರೆ ಇನ್ನೊಂದು ಕಡೆಯಲ್ಲಿ ಸೀರಿಯಲ್ನಲ್ಲಿ ಮಿಂಚ್ತಾ ಇದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲೇ ಭೂಮಿಕಾಗೆ ದೊಡ್ಡ ಜವಾಬ್ದಾರಿ ಇರುವಂಥ ಅಥವಾ ತುಂಬ ಮೆಚೂರ್ಡ್ ಇರುವಂಥ ಪಾತ್ರವನ್ನು ಕೊಡಲಾಗಿದೆ. ಆ ಕಾರಣಕ್ಕೆ ಭೂಮಿಕಾಗೆ ತುಂಬಾ ವಯಸ್ಸಾಗಿದೆ ಅಂತ ಅನಿಸುತ್ತೆ. ಆದರೆ ಭೂಮಿಕಾ ಇನ್ನೂ ಚಿಕ್ಕವರು, ಇನ್ನೂ ಓದ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಭೂಮಿಕಾ ರಿಯಲ್ ಲೈಫ್ನಲ್ಲೂ ನಾನು ಸ್ವಲ್ಪ ಹಾಗೆಯೇ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತೀನಿ, ತುಂಬ ಮಾತಾಡಲ್ಲ. ಸೊ ಅದೇ ಕಾರಣಕ್ಕೆ ನನಗೆ ಈ ಪಾತ್ರವನ್ನು ಕೊಡಲಾಗಿದೆ. ನಾನು ಮಾಡ್ತಿರುವಂಥ ಪಾತ್ರದ ಬಗ್ಗೆ ನನಗೆ ಖುಷಿ ಇದೆ, ಹೆಮ್ಮೆ ಇದೆ. ನಾನು ಇದೇ ಪಾತ್ರವನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ, ಇನ್ನೊಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ದೊಡ್ಡ ದೊಡ್ಡ ಸಿನಿಮಾಗಳಿಂದಲೂ ಕೂಡ ಆಫರ್ ಬರ್ತಿರುವಂಥ ಕಾರಣಕ್ಕೆ ಇದೊಂದು ಸ್ವಲ್ಪ ವರ್ಷಗಳ ಕಾಲ ಸೀರಿಯಲ್ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನನ್ನು ಮಾಡ್ತೀನಿ. ಮುಂದೆ ನಾನು ಎಜುಕೇಷನನ್ನು ಮುಗಿಸಿಕೊಂಡು ಆ ನಂತರ ಸಿನಿಮಾಗಳತ್ತ ಕೂಡ ಮುಖ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನನ್ನ ತಂದೆ ತಾಯಿ ನೀನು ಏನು ಬೇಕಾದರೂ ಮಾಡು, ಆದರೆ ಎಜುಕೇಷನನ್ನು ಕಂಪ್ಲೀಟ್ ಮಾಡು ಅಂತ ಹೇಳಿದ್ದಾರೆ. ಹಾಗಾಗಿ ನನ್ನ ಆಸೆಯನ್ನು ಕೂಡ ನಾನು ತೀರಿಸ್ಕೊಳ್ಬೇಕು, ನನ್ನ ತಂದೆ ತಾಯಿಯ ಆಸೆಗಳನ್ನು ಕೂಡ ನಾನು ತೀರಿಸಬೇಕು. ನನಗೂ ಜವಾಬ್ದಾರಿ ಇದೆ, ನಾನು ಆ್ಯಕ್ಟಿಂಗ್ ಮಾಡ್ತಾ ಮಾಡ್ತಾನೆ ಎಜುಕೇಷನನ್ನು ಮುಗಿಸ್ತೀನಿ. ಅದಕ್ಕೆ ನನ್ನ ಸೀರಿಯಲ್ ತಂಡ ಕೂಡ ಸಪೋರ್ಟ್ ಮಾಡ್ತಾರೆ, ನನ್ನ ತಂದೆ ತಾಯಿ ಕೂಡ ಸಪೋರ್ಟ್ ಮಾಡ್ತಾರೆ, ನಾನು ಓದ್ತಿರುವಂಥ ಕಾಲೇಜಿನಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ. ನನಗೆ ಅತಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಇದೇ ರೀತಿಯಾಗಿ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆಯೂ ಕೂಡ ಇದೇ ರೀತಿಯಾಗಿ ಮಾಡಿ, ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು, ಸದಾ ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಅಂತ ಭೂಮಿಕಾ ಹೇಳ್ತಾರೆ. ಇನ್ನು ಭೂಮಿಕಾ ಅಭಿನಯದ ಬಗ್ಗೆ ಅಥವಾ ಭೂಮಿಕಾ ಮುಂದಿನ ಪ್ಲ್ಯಾನ್ಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು. ಮತ್ತು ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐ